हाय फ्रेंड्स, वेलकम टू अवर चैनल। इवत्तिन वीडियो दली ना अद्भुत रुचियागिरुव रेस्टोरेंट शैलिया दाल फ्राई रेसिपी ना नोड़ता इदीवी, बन्नी नोड़ना। मोदलिगे ना वन कप तोगरी बेळे तगोबेकु। तोगरी बेळे 2-3 टाइम चेन्नागि तोळिबेकु। नीवु बेळे बेयिसक्के इष्टु नीरु हाक्तीरा अष्टे नीरु हाकि, नानु अंदाजु नीरु हाकिदिनि। नीरु हाकिद नंतर 1/2 टी स्पून पाव भाजी मसाल, 1/2 टी स्पून अरशिन पुडि, 1/2 टी स्पून हिंग पौडर सेरिसि, हागे स्वल्प एण्णेन हाकि कुकर अन्न मुच्चल इट्टु 3 विसल कूगिसि। 3 विसल आद नंतर मुच्चल तेगेदु बेळे कडिबेकु। नीवु नोड्तिरो हागे बेळे चेन्नागि बेंदिदे। इवाग ओंदु बाण्लियल्लि 2 टी स्पून बेण्णे बिसि माड्कोळ्ळि। नीवु तुप्प इल्लाद्रे एण्णे कूड यूस् माड्बहुदु। ಬೆಣ್ಣೆ ಕರಗಿದ ನಂತರ ಈಗ 1 ಟೀ ಸ್ಪೂನ್ ಸಾಸಿವೆ, 1 ಟೀ ಸ್ಪೂನ್ ಜೀರಿಗೆ, ಹಾಗೆ ಸ್ವಲ್ಪ ಕರಿಬೇವನ್ನು ಸೇರಿಸಿ, ಈಗ ನಾನು 2 ಹಸಿಮೆಣಸಿನಕಾಯಿನ ಸೇರಿಸಿದ್ದೀನಿ, ನೀವು ಜಾಸ್ತಿ ಕೂಡ ಸೇರಿಸ್ಬೋದು। ಈಗ ಒಂದು ದೊಡ್ಡ ಈರುಳ್ಳಿನ ಉದ್ದಕ್ಕೆ ಕಟ್ ಮಾಡಿ ಸೇರಿಸಿ, ಈರುಳ್ಳಿ ಚೆನ್ನಾಗಿ ಫ್ರೈ ಆದ ನಂತರ ನಾವು ಒಂದು ದೊಡ್ಡ ಟೊಮ್ಯಾಟೊ ಉದ್ದಕ್ಕೆ ಕಟ್ ಮಾಡಿ ಸೇರಿಸಬೇಕು। ಟೊಮ್ಯಾಟೊ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು। ಟೊಮ್ಯಾಟೊ ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೆ ನಾವು 1/2 ಟೀ ಸ್ಪೂನ್ ಕಸ್ತೂರಿ ಮೇಥಿ ಸೇರಿಸಬೇಕು। ಕಸ್ತೂರಿ ಮೇಥಿ ಸೇರಿಸೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ। ಹಾಗೆ ನಾವು 1/2 ಲಿಂಬೆ ಹಣ್ಣಿನ ರಸ ಸೇರಿಸಬೇಕು। ಇವಾಗ 2 ಹಸಿ ಮೆಣಸಿನಕಾಯಿ, ಹಾಗೆ 1/2 ಟೀ ಸ್ಪೂನ್ ಜೀರಾ ಪೌಡರು, 1/2 ಟೀ ಸ್ಪೂನ್ ಧನಿಯಾ ಪೌಡರು, ಹಾಗೆ 1/2 ಟೀ ಸ್ಪೂನ್ ಗರಂ ಮಸಾಲ, 1 ಟೀ ಸ್ಪೂನ್ ಸಕ್ಕರೆ, ಹಾಗೆ ರುಚಿಗೆ ತಕ್ಕಂಗೆ ಉಪ್ಪನ್ನು ಸೇರಿಸಿ ಈ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ। ಹಾಗೆ ಈ ಎಲ್ಲ ಮಸಾಲ ಹಸಿ ವಾಸನೆ ಹೋಗೋವರೆಗೂ ನಾವು ಈ ಟೊಮ್ಯಾಟೊ ಈರುಳ್ಳಿನ ಹುರಿಬೇಕಾಗುತ್ತೆ। ಚೆನ್ನಾಗಿ ಹುರಿದ ನಂತರ ನಾವು ಇದಕ್ಕೆ ಈಗ ಬೇಯಿಸಿರೋ ಬೇಳೆನ ಮಿಕ್ಸ್ ಮಾಡ್ಕೋಬೇಕು। ಬೇಯಿಸಿರೋ ಬೇಳೆ ಹಾಕಿದ ನಂತರ ಇದಕ್ಕೆ ಒಂದು 4-5 ನಿಮಿಷ ಚೆನ್ನಾಗಿ ಕುದಿಸಿ, ಸಣ್ಣಗೆ ಕಟ್ ಮಾಡಿರೋ ಕೊತ್ತಂಬರಿನ ಸೇರಿಸಿ, ಕೊತ್ತಂಬರಿ ಜಾಸ್ತಿನೇ ಸೇರಿಸಿ, ನೋಡೋಕ್ಕೂ ಚೆನ್ನಾಗಿರುತ್ತೆ, ಹಾಗೆ ತಿನ್ನಬೇಕಾದ್ರೆ ತುಂಬ ಟೇಸ್ಟಿಯಾಗಿರುತ್ತೆ। ಕೊನೆಯದಾಗಿ ಈ ದಾಲ್ ಫ್ರೈಯಲ್ಲಿ ನಾವು 1 ಟೀ ಸ್ಪೂನ್ ಬೆಣ್ಣೆನ ಸೇರಿಸ್ತಾ ಇದ್ದೀವಿ। ಬೆಣ್ಣೆ ಸೇರಿಸೋದ್ರಿಂದ ಟೆಕ್ಸ್ಚರ್ ಕೂಡ ಚೆನ್ನಾಗಿ ಬರುತ್ತೆ, ಹಾಗೆ ತಿನ್ನಕ್ಕೂ ತುಂಬ ರುಚಿಯಾಗಿರುತ್ತೆ। ಇವಾಗ ನಮ್ಮ ಬಿಸಿ ಬಿಸಿ ದಾಲ್ ಫ್ರೈ ರೆಡಿಯಾಗಿದೆ। ರೊಟ್ಟಿ, ಚಪಾತಿ ಹಾಗೆ ಜೀರಾ ರೈಸ್ಗೆ ಒಳ್ಳೆ ಕಾಂಬಿನೇಷನ್ ಆಗಿರೋ ಈ ದಾಲ್ ಫ್ರೈ ರೆಸಿಪಿನ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ। ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ। ಥ್ಯಾಂಕ್ ಯು।